प्रोसेसोस तगो कुड़ी अल्लाह ने कुड़ता ले नीन कुड़ी इधर नो नीने कुड़ी परवाह की ना अल्लाह नीनो न दोटा काइस कौन कुड़ी थी यो हाँ कल्ला कुड़ी अंदर ना किर कुड़ी किर कुड़ी अंजलि कुड़ी खुशी वामिटे अय्यो देवरे प्रति सल हीगे रिपीट ऐडिया फ्लॉप आयतल राघवे हाल कायसको बंद नगड़े केसरी हाकु कुण्ड हालाउट खाली आगोतण्ली कुे निम्गेन उड़ीत केसरी हाकि हाँ कुड़े मगु हाटते हीटते भाषा कुड़ती कुड़द्रे आयतु बिड़ी अण्णा हेगिद्रु राघव तंकोटिरो केसरी डब्बी नन्न हत्रने इदे अल्वा यावाग बेकाद्रु हाकोंडु कुडिबहुदु नीवु कुडितीरा निम्मगे नीवे मोस माड्कोतिदीरा अष्टे आ विषयद हावगे हाले बेकोगिद्रे इदु सरिना अवरवर माडिद पाप अवरवर गण्ण नावु सरियागिद्रे साकु सरि नानु बेरे हाल कायिस्कोंडु बर्तीनि नीवु इवत्तु कुडिलेबेकु नडि मार्ति अण्णा इरलि बिडि नंगे याको हसवागतिल्ल नाळे कुडितीनि नीवु यावागलू हीगे अम्मवरु डयट चार्ट कोट्टिद्रे निके तमाशेगा नीवु अदन्न यावुदु पालिसोदे इल्ल निमगे अदर बग्गे काळजिने इल्ल नाळे अंत नोडिबेकाद्रे चाचु तप्पदे करेक्ट आगि एल्ल पालिसिबिड्तीनि रागण्णंगे एनु हेळ्तीरा मारुति अण्ण अवरु नन्न गण्ण एनो हेळ्कोंडु समाधान माड्कोळ्तीनि बिडि समाधान माड्तीरा निमगे बुद्धि हेळ्तीनल्ल ननगे बुद्धि इल्ल ಯಾವುದೋ ಹೊಸ ಗೂಬೆನ ಕರ್ಕೊಂಡು ಬಂದಿದ್ದಾರಲ್ಲ ಅದು ಹಳ್ಳಿ ಗುಗ್ಗು ಇದ್ದಾಗಿದೆ ಹೇಳ್ತೀನಿ ಎಲ್ಲ ಕ್ಲಿಯರ್ ಆಗಿ ಹೇಳ್ತೀನಿ ಇವಳು ಶೀಲಾ ಅಂತ ಚಾಮರಾಜನಗರ ಕಡೆ ಹುಡುಗಿ ನನ್ನ ಫ್ರೆಂಡ್ ಅನ್ ಮಹಾದೇವ್ ಅಂತ ಇದ್ದಾನೆ ಅವನು ಕಳಿಸ ಕೊಟ್ಟಿರೋ ಹುಡುಗಿ ಹುಡುಗಿ
ನರ್ಸಿಂಗ್ ಮಾಡಿದಳಂತೆ. ಮುಗ್ದೆ ನಮ್ಮನೆಯಲ್ಲಿ ಮೂರು ಜನ ಗರ್ಭಿಣಿಯರಿದ್ದಾರೆ. ಅದಕ್ಕೆ ನರ್ಸಿಂಗ್ ಮಾಡಿರೋದ್ರಿಂದ ಅವರು ನೋಡಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ಕರ್ಕೊಂಡು ಬಂದೆ. ಓ, ನರ್ಸಿಂಗ್ ಓದಿದಳ? ಅವಳನ್ನ ಕೇಳಿ, ಅವಳಿಗೆ ಮಾತು ಬರುತ್ತೆ. ಮೂಗಿನೂ ಅಲ್ವಂತ ಟೆಸ್ಟ್ ಮಾಡಿದಾಗೂ ಆಗುತ್ತೆ. ಹೇಳಮ್ಮ, ನರ್ಸಿಂಗ್ ಓದಿದೀಯಂತೆ? ಓದಿದ್ದೀನಿ. ತುಂಬಾ ಕಷ್ಟದಲ್ಲಿರೋ ಹುಡುಗಿ. ಅವಳ ಸ್ಥಿತಿ ನೋಡಿ ನಮ್ಮಲ್ಲಿ ಇರಲಿ ಅಂತ ಕರ್ಕೊಂಡು ಬಂದೆ. ಅವಳು ಇಲ್ಲಿದ್ರೆ ಎಲ್ರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಆಗುತ್ತೆ ಅಂತ. ತುಂಬಾ ಒಳ್ಳೆ ಕೆಲಸ ಮಾಡಿದೆ ವಿವೇಕ. ಹೇಗಿದ್ರು ಹುಡುಗಿ ಕಷ್ಟದಲ್ಲಿ ಇದ್ದಾಳೆ ಅಂತೀಯ, ನಮ್ಮಲ್ಲಿ ಇರ್ಲಿ ಬಿಡು. ನಮ್ಮಲ್ಲೂ ಮೂರು ಜನ ಗರ್ಭಿಣಿಯರಿದ್ದಾರೆ, ನರ್ಸಿಂಗ್ ಓದಿದಾಳೆ ಅಂತೀಯಲ್ಲ, ನಮಗೂ ಹೆಲ್ಪ್ ಆಗುತ್ತೆ. ಹೌದು, ಹೇಗೂ ಹೊಸದಾಗೂ ತೊಂದರೆ ಇದೆಯಲ್ಲ ಅಣ್ಣ, ಒಳ್ಳೆ ಕೆಲಸ ಮಾಡಿದ್ರಿ ಬಿಡಿ. ನಮ್ಮ ಪಾಡಿಗೆ ನಾವಿದ್ವಿ, ಈ ಮಾವ ಯಾಕೆ ಕಿತಾಪತಿ ಮಾಡ್ತಿದ್ದಾರೆ? ಇನ್ನು ಇವಳು ಬಂದು ನನ್ನನ್ನ ಚೆಕ್ ಮಾಡಕ್ ನೋಡಿದ್ರೆ ಅಲ್ಲಿಗೆ ನನ್ನ ಕತೆ ಮುಗ್ದ ಹಾಗೆ. ಏನು ತೊಂದರೆ ಇಲ್ಲ ಅನ್ಕೋತಿದ್ದೆ. ಚಿಕ್ಕ ಮಾವ ಒಂದು ಫಜೀತಿ ತಂದ್ಬಿಟ್ರಲ್ಲ. ಬರೀ ನರ್ಸಿಂಗ್ ಕೆಲಸ ಮಾತ್ರ ಅಲ್ಲ, ಮನೆ ಕೆಲಸದಲ್ಲೂ ಹೆಲ್ಪ್ ಮಾಡ್ತಾಳೆ. ಮಾರುತಿಗೆ ತುಂಬಾ ಹೆಲ್ಪ್ ಆಗುತ್ತೆ, ಕೆಲಸಗಳು ಬೇಗ ಆಗುತ್ತೆ ಅಲ್ವಾ? ಒಳ್ಳೇದಾಯ್ತು ಅಲ್ಲೇನೋ. ಹೇಗೂ ನಮ್ಗೆ ಇನ್ನೊಬ್ರದ ಅವಶ್ಯಕತೆ ಇತ್ತಲ್ಲ ಅಲ್ವಾ ಮಕ್ಕೀರ್ತಿ? ದೊಡ್ಡವರು ನೀವೆಲ್ಲ ಹೇಗೆ ಹೇಳ್ತಿರೋ ಹಾಗೆ. ಶೀಲಾ, ನೀನ್ ಸ್ವಲ್ಪ ಹೊತ್ತು ರೆಸ್ಟ್ ತಗೋ, ಆಮೇಲೆ ಉಳ್ದಿದ್ ಮಾತಾಡೋಣ. ಮಾರುತಿ, ಆ ಹುಡ್ಗಿನ ಕರ್ಕೊಂಡು ಹೋಗಿ ಉಳ್ಕೊಳ್ಳೋಕ್ ವ್ಯವಸ್ಥೆ ಮಾಡು. ಮಾವ, ನೀವೊಂದು ಹುಡುಗಿನ ಮನೆಗೆ ಕರ್ಕೊಂಡ್ ಬಂದ್ರಲ್ಲ. ಆಗ್ಲೇ ಹೇಳಿದ್ನಲ್ಲಮ್ಮ, ಬಡ ಹುಡುಗಿ, ತುಂಬಾ ಒಳ್ಳೆಯವಳು ಅಂತ ಗೊತ್ತಾಯ್ತು, ಹಳ್ಳಿಲಿ ಇದ್ದವಳು, ಅವಳಿಗೂ ಜೀವನ ನಡಿಬೇಕಲ್ವಾ, ಅದಕ್ಕೆ ಮನೆ ಕರ್ಕೊಂಡ್ ಬಂದೆ. ಅದ್ ಸರಿ ಮಾವ, ಆದ್ರೆ ಗುರ್ತಿಲ್ಲ ಪರಿಚಯ ಇಲ್ಲ, ಹಿಂಗ್ ಮನೆಗೆ ಕರ್ಕೊಂಡ್ ಬಂದು ಇಟ್ಕೊಳ್ಳೋದು ಎಷ್ಟು ಸರಿ ಅಂತ? ನಿನಗೆ ಅವಳು ಹಿನ್ನೆಲೆ ಗೊತ್ತಿಲ್ಲ, ಅದಕ್ಕೆ ಹೀಗೆ ಹೇಳ್ತಾ ಇದ್ದೀನಿ. ಚಾಮರಾಜನಗರದ ಹತ್ರ ಒಂದು ಹಳ್ಳಿಲಿ ಅವಳು ಇದ್ದಿದ್ದು. ಅವಳ ತಂದೆ ತುಂಬ ಕೆಟ್ಟ ಮನುಷ್ಯ, ಅವನಿಗೆ ಇಲ್ಲದೆ ಇರೋ ಚಟಗಳೇ ಇರಲಿಲ್ಲ. ಹೆಂಡತಿ ಮಗಳನ್ನ ಬಿಟ್ಟು ಅವನು ಹೊರಟೋದ. ತಂದೆ ರಕ್ಷಣೆ, ತಂದೆ ಪ್ರೀತಿ ಇಲ್ಲದೆ ತಾಯಿ ಜೊತೆನೇ ಬೆಳೆದವಳು. ತಾಯಿನೇ ಎಲ್ಲ ಅವಳಿಗೆ. ಅದ್ ಸರಿ ಮಾವ, ಆದ್ರೆ ಅದ್ರ ವಿಪರ್ಯಾಸ ಏನ್ ಗೊತ್ತಾ? ತಾಯಿನೇ ಎಲ್ಲ ಅಂದ್ಕೊಂಡು ಬೆಳೀತಿದ್ದ ಶೀಲಾಗೆ ಆ ವಿಧಿ ತಾಯಿನ ಕಿತ್ಕೊಂಡು ಈಗ ಶೀಲಾ ಅಕ್ಷರ ಸಹ ಒಬ್ಬಂಟಿ ಆಗಿದ್ದಾಳೆ. ಮಾವ, ಅವ್ರ ಪರಿಚಯ ನಿಮ್ಗೆ ಹೇಗಾಯ್ತು? ಆ ಊರಲ್ಲಿ ಮಹದೇವ್ ಕುಮಾರ್ ಅಂತ ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, ಅವನು ರಾಜಕೀಯ ಹೋರಾಟ ಅದು ಇದು ಮಾಡ್ಕೊಂಡಿದ್ದಾನೆ. ಅವನು ಈ ಹುಡುಗಿ ಬಗ್ಗೆ ಹೇಳ್ದ, ಈ ಹುಡುಗಿ ಪರಿಚಯನೂ ಅವನೇ ಮಾಡಿಸಿದ್ ನನಗೆ. ನಿನಗೆ ಗೊತ್ತಿದ್ರೆ ಯಾವ್ದಾರ ಹಾಸ್ಪಿಟಲಲ್ಲಿ ಈ ಹುಡುಗಿಗೊಂದು ಕೆಲಸ ಕೊಡಿಸು, ಆ ಹುಡುಗಿ ನರ್ಸಿಂಗ್ ಕೂಡ ಮಾಡ್ಕೊಂಡಿದ್ದಾಳೆ ಅಂತಂದ. ಅವಳ ಕತೆ ಕೇಳಿ ನನ್ನ ಮನಸ್ಸು ಕರಗ್ತು, ಅದಕ್ಕೆ ಕರ್ಕೊಂಡ್ ಬಂದೆ. ಸರಿ ಮಾವ, ಕೆಲಸ ಕೊಡ್ಸಿ ಬೇಡ ಅನ್ಲಿಲ್ಲ, ಹಣದ ಸಹಾಯನೂ ಮಾಡಿ ಬೇಡ ಅನ್ನಲ್ಲ, ಆದ್ರೆ ಹೀಗ್ ಗುರ್ತು ಪರಿಚಯ ಇಲ್ದೆ ಇರೋನ್ನ ಕರ್ಕೊಂಡ್ ಬಂದು ಮನೇಲಿ ಇಟ್ಕೊಳ್ಳೋದು ಸರಿ ಇಲ್ಲ ಮಾವ. ಕೆಲಸ ಸಿಗೋವರೆಗೂ ಒಂದು ನೆಲೆ ಬೇಕಲ್ವಾ?
ಅಚ್ಚರಿ. ಆದ್ರೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಹಾಗೆಲ್ಲ ಏನೂ ಆಗಲ್ಲ. ಹೊಸ ಹುಡುಗಿನ ಒಪ್ಪಿಕೊಳ್ಳೋದು ನಿನ್ನ ಕಷ್ಟ ಆಗ್ತಿರಬಹುದು. ಆ ಹುಡುಗಿ ಹತ್ರ 5 ನಿಮಿಷ ಮಾತಾಡು, ನಿನಗೂ ಅವಳು ಇಷ್ಟ ಆಗ್ಬಿಡ್ತಾಳೆ. ತುಂಬಾ ಒಳ್ಳೆ ಹುಡುಗಿ. ನಿನ್ನ ಹೆಸರೇನಂದೆ? ಶೀಲಾ. ಶೀಲಾ. ಎಲ್ಲಿಂದ ಬಂದಿದ್ಯಾ? ಚಾಮರಾಜನಗರ. ಅಷ್ಟು ದೂರದಿಂದ ಇಲ್ಲಿಗೆ ಯಾಕೆ ಬಂದೆ? ಕೆಲ್ಸಕ್ಕೆ ಬಂದೆ. ಮಾದೇವಣ್ಣ ಅವ್ರು ಕಳ್ಸಿದ್ರು, ವಿವೇಕ್ ಅವ್ರು ಕರ್ಕೊಂಡು ಬಂದ್ರು. ಅವ್ರು ಕಳ್ಸ್ಬಿಟ್ರೆ ನೀನ್ ಬಂದ್ಬಿಟ್ಟೆ. ಬೆಂಗಳೂರು ಅಂದ್ರೆ ತಮಾಷೆ ಅಂತ ತಿಳ್ಕೊಂಡಿದ್ಯಾ? ಇಲ್ಲಿ ಸುಲಭವಾಗಿ ಜಯಿಸ್ಬೋದು ಅಂತ ಅನ್ಕೊಂಡಿದ್ಯಾ? ಇದು ಹಳ್ಳಿ ಅಲ್ಲ, ನಗರ. ಗೊತ್ತಕ್ಕ. ಹಾಗಿದ್ಮೇಲೆ ಅಲ್ಲೇ ಕೆಲಸ ಮಾಡ್ಕೊಂಡಿರ್ಬೋದಾಗಿತ್ತಲ್ಲ, ಬೆಂಗಳೂರೇ ಯಾಕೆ ಬೇಕಾಯ್ತು? ನಮ್ಮ ಹಳ್ಳಿನಲ್ಲಿ ನಮ್ಮವರು ಅಂತ ಯಾರೂ ಇರಲಿಲ್ಲ, ಅದಕ್ಕೆ ಕರ್ಕೊಂಡು ಬಂದರು. ಅಮ್ಮ ತೀರ್ಕೊಂಡ್ರು, ಅಪ್ಪನೂ ಇಲ್ಲ. ಓಹೋ, ಅಮ್ಮ ಅಪ್ಪ ಇಬ್ಬರೂ ತೀರ್ಕೊಂಡ್ಬಿಟ್ಟಿದ್ದಾರಾ? ನೀನು ಅನಾಥವಾಗಿ ಬೆಳೆದ್ಬಿಟ್ಟಿದ್ಯಾ? ಇಲ್ಲ, ಅಮ್ಮ ತೀರ್ಕೊಂಡು ಸ್ವಲ್ಪ ದಿನ ಆಯ್ತು ಅಷ್ಟೇ. ಐ ಸಿ. ಅಂದಾಗೆ ನಿಮ್ಮಪ್ಪ ಅಪ್ಪ ಇಲ್ಲ ಅಂದ್ಯಲ್ಲ? ಇಲ್ಲ ಅಕ್ಕ, ತುಂಬ ವರ್ಷಗಳ ಹಿಂದೆನೆ ನಮ್ಮಪ್ಪ ನಮ್ಮ ತಾಯಿನ ಬಿಟ್ಟು ಓಡ್ ಹೋದ್ರು. ಓಡೋದ್? ಅಲ್ಲಿಗೆ ನಿಮ್ಮಪ್ಪ ಒಬ್ಬ ಬೇಜವಾಬ್ದಾರಿ ಮನುಷ್ಯ, ದಂಡ ಪಿಂಡ ಅಂತಾಯ್ತು ಅಲ್ವಾ? ಅಂದಾಗೆ ನರ್ಸಿಂಗ್ ಮಾಡಿದ್ದೀನಿ ಅಂದೆ ಅಲ್ವಾ? ಹ್ಮ್, ಮಾಡಿದ್ದೀನಿ. ಕೈ ಬಾಯಿ ಚೆನ್ನಾಗಿದೆ ತಾನೆ? ಹ್ಞೂ ಅಕ್ಕ, ಚೆನ್ನಾಗಿದೆ. ನನ್ನ ಬಗ್ಗೆ ಎಲ್ಲೂ ಕೆಟ್ಟ ಹೆಸರಿಲ್ಲ. ಹ್ಮ್, ಅದು ನಮಗೂ ಗೊತ್ತಾಗತ್ತೆ. ಇಲ್ಲಿ ತುಂಬಾ ಸ್ಟ್ರಿಕ್ಟ್. ಯಜಮಾನ್ರೆಲ್ಲ ಹೇಳಿದ್ದಾರೆ ಅಕ್ಕ, ಎಲ್ಲಿರ್ಬೇಕೋ ಅಲ್ಲಿರ್ಬೇಕು, ತೀರಾ ಅತಿಯಾಗಿ ನಡ್ಕೋಬಾರ್ದು. ಅದರಲ್ಲೂ ನಾನಂತೂ ಕೇರೆ ಮಾಡೋಳಲ್ಲ. ಅದೇನ್ ನರ್ಸಿಂಗ್ ಮಾಡ್ತೀವೋ ನಾನು ನೋಡ್ತೀನಿ. ಈಗ ತಾನೇ ಬಂದಿದ್ಯಾ, ಮೊದಲು ಸುಧಾರಿಸ್ಕೋ. ಒಂದೇ ಸಲ ಹೆವಿ ಡೋಸ್ ಕೊಟ್ರೆ ಚೆನ್ನಾಗಿರಲ್ಲ ಅಲ್ವಾ? ಅಲ್ವೇನಮ್ಮ, ನೀ ನರ್ಸಿಂಗ್ ಮಾಡಿದ್ಯಲ್ವಾ, ಅದಕ್ಕೆ ಕೇಳ್ದೆ. ಇದೆಲ್ಲ ನಿಂಗೆ ಗೊತ್ತಿರ್ಬೇಕಲ್ಲ. ಶೀಲಾ, ಅಯ್ಯೋ, ಯಾಕೆ ಇಷ್ಟೊಂದು ಹೆದರ್ಕೊಂಡೆ? ಏನಾಯ್ತು? ಏನೂ ಇಲ್ಲ, ಅವ್ರು ತುಂಬಾ ವಿಚಿತ್ರವಾಗಿ ಮಾತಾಡಿದ್ರು ಅಂತಾನೆ. ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ಅವ್ರು ಇರೋದೇ ಹಾಗೆ, ಒಬ್ಬೊಬ್ರ ಸ್ವಭಾವ ಒಂದೊಂದ್ ತರ ಇರುತ್ತೆ ಅಲ್ವಾ? ಪರವಾಗಿಲ್ಲ ಬಿಡಿ ಅಕ್ಕ, ಇವೆಲ್ಲ ನನಗೆ ಮಾಮೂಲೆ. ನಾವು ಬಾಡೂರಲ್ವಾ, ಜನಗಳೆಲ್ಲ ನಮ್ಮನ್ನ ಈ ತರ ನೋಡೋದು ಸಹಜನೇ. ಇದಕ್ಕೆಲ್ಲ ನಾನೇನು ತಲೆ ಕೆಡಿಸ್ಕೊಳಲ್ಲ. ಪಟ್ಬಿಟ್ಟೆ. ಏನಾಯ್ತು, ಯಾಕೆ ಅಳ್ತಿದ್ಯಾ? ನಾನಾ ಅಳ್ತಾ ಇದೀನ ಇಲ್ವಲ್ಲ? ಸುಳ್ಳು ಹೇಳ್ಬೇಡ ಕೀರ್ತಿ, ನನಗೆಲ್ಲ ಗೊತ್ತಾಗತ್ತೆ. ಮನ್ಸಿಗೆ ಏನಾದ್ರೂ ನೋವಾಯ್ತಾ?
ನನ್ ಮನ್ಸಿಗೆ ಯಾಕೆ ನೋವಾಗುತ್ತೆ ರಾಘವ್? ನೀವು ನನ್ನನ್ನ ಇಷ್ಟೊಂದು ಪ್ರೀತಿ ಮಾಡ್ತೀರಿ, ಅದು ಸಂತೋಷಕ್ಕೆ ಕಣ್ಣೀರ್ ಬಂತು ಅಷ್ಟೆ. ನಿನ್ನ ಮುಖದಲ್ಲಿ ನೋವಿನ ಗೆರೆ ಕಾಣಿಸ್ತಾ ಇದೆ. ನಿನ್ನ ಮುಖದಲ್ಲಿ ಅಥವಾ ಭಾವನೆಯಲ್ಲಿ ಒಂಚೂರು ವ್ಯತ್ಯಾಸ ಬಂದರೂ ಅದು ನನಗೆ ಗೊತ್ತಾಗುತ್ತೆ. ಏನಾಯ್ತು ಹೇಳಿ. ಹಳೇದೆಲ್ಲ ನೆನಪಿಗೆ ಬಂತು. ಅದು ಕಣ್ಣೀರ್ ಯಾಕೆ? ನಮ್ಮಿಬ್ರು ಪ್ರೀತಿ ಸಂಕೇತವಾಗಿ ನೀವು ನಿಮ್ ಕೈ ಮೇಲೆ ನನ್ನ ಹೆಸರಿನ ಹಚ್ಚ ಹಾಕಿಸ್ಕೊಂಡ್ರೆ, ನಾನು ನಿಮ್ಮ ಹೆಸರಿನ ಹಚ್ಚ ಹಾಕಿಸ್ಕೊಂಡೆ, ನಿಮ್ ಕೈಯಲ್ಲಿ ಇವತ್ತಿಗೂ ನನ್ನ ಹೆಸರು ಹಾಗೆ ಇದೆ. ಆದ್ರೆ ನನ್ನ ಕೈಯಲ್ಲಿ ನಿಮ್ ಪ್ರೀತಿ ನನಗೆ ಉಳಿಸ್ಕೊಂಡ್ರೆ ರಾಘವ್, ಆದ್ರೆ ನನ್ನ ಪ್ರೀತಿನ ನಾನು ಉಳಿಸ್ಕೊಳ್ಳೇ ಇಲ್ಲ. ಅನ್ಯಾಯವಾಗಿ ಅಳಿಸ್ಕೊಂಡ್ಬಿಟ್ಟೆ. ಅದು ಸುಟ್ಟು ಹೋಯ್ತು. ಆದ್ರೆ ನಾನು ತಾನೇ ಸುಟ್ಟು ಹಾಕೊಂಡಿದ್ದು. ಸತ್ತ ಮೇಲೆ ನಮ್ ಜೊತೆ ಬರೋದು ಹಚ್ಚಿ ಅಂತೆ. ಆದ್ರೆ ನಾನು ಅದನ್ನು ಕಳ್ಕೊಂಡ್ಬಿಟ್ಟೆ. ಹಾಗೆಲ್ಲ ಅಂದ್ಕೋಬಾರ್ದು. ಅಲ್ಲಿಗೆ ನೀನು ಪ್ರೀತಿ ಸುಳ್ಳು ಆಗಲ್ಲ. ನೀನ್ ನನ್ನನ್ನು ಎಷ್ಟು ಪ್ರೀತಿಸ್ತೀಯ ಅಂತ ನನಗೆ ಗೊತ್ತು ಕೀರ್ತಿ. ಕೈ ಮೇಲೆಲ್ಲ ಹಚ್ಚಿ ಹಾಕಿಸ್ಕೊಳ್ಳೋದು ಕೇವಲ ತೋರಿಕೆಗೆ ಮಾತ್ರ. ಆದ್ರೆ ನಿಜವಾದ ಪ್ರೀತಿ, ನಿಜವಾದ ಪ್ರೀತಿ ಹೃದಯದಲ್ಲಿರುತ್ತೆ. ನನ್ನ ಮೇಲಿನ ಪ್ರೀತಿ ನಿನ್ನ ಹೃದಯದಲ್ಲಿ ಭದ್ರವಾಗಿದೆ ಅಂತ ನನಗೆ ಗೊತ್ತು. ಯಾಕೆ ಬೇಸರ ಮಾಡ್ಕೋಬೇಕು? ಇಲ್ಲ ರಾಘವ್, ನಾನು ಉಳಿಸ್ಕೋಬೇಕಾಗಿತ್ತು. ನನ್ನ ಮೇಲೂ ನಿಮ್ಮ ಹೃದಯದಲ್ಲಿ ಪ್ರೀತಿ ಭದ್ರವಾಗಿದೆ ತಾನೆ. ಆದರೂ ನೀವು ಅಚ್ಚೆನ ಉಳಿಸ್ಕೊಂಡ್ರಿ, ಅದು ಪ್ರೀತಿ ಸಂಕೇತ ಅಲ್ವಾ? ಏ ಹುಚ್ಚಿ, ನಿನ್ನ ಕೈ ಮೇಲೆ ಅಚ್ಚೆ ಇಲ್ಲ ಅಂದ ಮಾತ್ರಕ್ಕೆ ನೀನು ನನ್ನ ಪ್ರೀತಿಸಲ್ಲ ಅಂತ ಯಾರು ಹೇಳಲ್ಲ. ನಿಜವಾದ ಪ್ರೀತಿ ಸಂಕೇತ ಏನು ಗೊತ್ತಾ? ಏನು? ನಾವು ಹೋದ್ರು ನಮ್ಮ ಪ್ರೀತಿ ಸಂಕೇತವಾಗಿ ಈ ಭೂಮಿ ಮೇಲೆ ನಿರಂತರವಾಗಿರೋದೆ, ಉಳಿಯೋದೆ ಪ್ರೀತಿ. ಅಂದ್ರೆ? ಅಂದ್ರೆ ಆ ಪ್ರೀತಿ ನಿನ್ನ ಹೊಟ್ಟೆಲ್ ಬೆಳೀತಾ ಇದೆ, ಅದು ನಿಜವಾದ ಪ್ರೀತಿ ಸಂಕೇತ. ನಾವು ಹೋದ್ರು ನಮ್ಮ ಮಗು ಹೆಸರಲ್ಲಿ, ನಮ್ಮ ಮುಂದಿನ ತಲೆಮಾರಿನ ಹೆಸರಲ್ಲಿ ಆ ಪ್ರೀತಿ ಶಾಶ್ವತವಾಗಿರುತ್ತೆ. ಕೈ ಮೇಲಿನ ಹಚ್ಚೆ ಹೋದ್ರೇನಂತೆ, ನೀನು ಹೊಟ್ಟೆಲ್ ಬೆಳಿತಿರೋ ಮಗು ನಮ್ಮ ಪ್ರೀತಿ ಹೆಸರು ಹೇಳುತ್ತೆ. ಓಕೆ? ಅದೇ ಗಾಯತ್ರಿ ಅಂತಿದಾರಲ್ಲ, ಅವ್ರು ಬಂದು ನೀನ್ ಯಾರು, ನೀನ್ ಏನು, ನಿನ್ ಹಿನ್ನೆಲೆ ಏನು ಅಂತ ಕೇಳಿದ್ರು. ಆಮೇಲೆ ಇನ್ನೊಬ್ರು ಕೀರ್ತಿ ಅಂತಿದಾರಲ್ಲ, ಅವ್ರು ಬಂದು ಸಮಾಧಾನದ ಮಾತು ಹೇಳಿದ್ರು. ಪಟ್ನಲ್ಲಿ ಈ ಮನೆನಲ್ಲಿರೋರೆಲ್ಲ ಚಿತ್ರ ವಿಚಿತ್ರವಾದ ಜನಗಳೇ. ನೀನೇನಾದ್ರೂ ಬಾಯ್ಬಿಟ್ಟಿಯಾ? ಏನ್ ಬಾಯ್ಬಿಡ್ಲಿ, ಒಂದಕ್ಕೆ ಹತ್ತು ಸರಿ ಹೇಳಿ ಕರ್ಕೊಂಡು ಬಂದಿದ್ದೀರಲ್ಲ, ಹಾಗೆ ಹೇಳು ಹೀಗೆ ಹೇಳು ಅಂತ. ನೀವು ಹೇಳ್ದ ಹಾಗೇನೆ ನಡ್ಕೊಂಡಿದ್ದೀನಿ. ಗುಡ್. ನಾನು ಹೇಳ್ದೆ ಈ ಮನೆಗೆ ಬರೋದು ಬೇಡ ಅಂತ. ನೀನ್ ಬಲವಂತ ಮಾಡಿ ಕರ್ಕೊಂಡು ಬರಲೇಬೇಕು ಅಂದೆ. ನಿನ್ನ ಬಲವಂತ ಕಟ್ಟು ಬಿದ್ದು ನಾನು ಕರ್ಕೊಂಡು ಬಂದೆ. ಈಗ ನೋಡು, ಎಲ್ರಿಗೂ ನಿನ್ನ ಮೇಲೆ ಅನುಮಾನ ಬಂದಿದೆ. ನನ್ನ ಬಗ್ಗೆ ಅನುಮಾನನ? ಏನು? ಇನ್ನೇನು, ಇವಳು ಯಾರು, ಯಾಕೆ ಬಂದು, ಎಲ್ಲಿಂದ ಬಂದು, ವಿವೇಕ್ ಯಾಕೆ ಇವಳನ್ನ ಕರ್ಕೊಂಡು ಬಂದ, ಇದ್ದಕ್ಕಿದ್ದ ಹಾಗೆ ಎಲ್ಲಿಂದ ಉದ್ಭವ ಆದ್ಲು, ಇಂಥ ಸುಮಾರು ಪ್ರಶ್ನೆಗಳು ಬರುತ್ತೆ. ನಿನ್ನನ್ನು ಕರ್ಕೊಂಡು ಬಂದು ನನಗೆ ತಲೆ ಕೆಟ್ಟು ಹೋಗಿದೆ, ಏನು ಹೆಚ್ಚು ಕಮ್ಮಿ ಆಗುತ್ತೋ ಅನ್ನೋ ಭಯ ಆಗ್ತಿದೆ. ಯಾಕೆ? ನೋಡು, ನೀನು ತುಂಬ ಹುಷಾರಾಗಿರಬೇಕು. ಯಾರಿಗೂ ನಿನ್ನ ಮೇಲೆ ಅನುಮಾನ ಬರದಿರೋ ಹಾಗಿರಬೇಕು. ನೀನು ಯಾರು, ನಿನ್ನ ಅಸಲಿ ಸತ್ಯ ಏನು ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು. ಅಕಸ್ಮಾತ್ ಯಾರಿಗಾದ್ರೂ ಗೊತ್ತಾದರೆ ತುಂಬ ತೊಂದರೆ ಆಗುತ್ತೆ. ಅಲ್ಲ,
ಸತ್ಯ ಗೊತ್ತಾಗೋದ್ರಿಂದ ಏನಾಗತ್ತೆ? ಹಾಗೆ ಗೊತ್ತಾದ್ರೆ ನನ್ಗೆ ತಾನೇ ಒಳ್ಳೇದು. ನನ್ನ ಸಂಕಟ ನನಗೆ. ನೋಡು, ಸತ್ಯ ಗೊತ್ತಾಗದೇ ಇರೋ ಹಾಗೆ ನೀನ್ ನಡ್ಕೋಬೇಕು. ಇಲ್ಲದೆ ಹೋದ್ರೆ ನನ್ನ ಕುತ್ತಿಗೆಗೆ ಬರುತ್ತೆ. ನೀನ್ ಇಷ್ಟಪಟ್ಟೆ ಅಂತ ಈ ಮನೆ ಕರ್ಕೊಂಡು ಬಂದಿದ್ದೀನಿ. ನೀನು ಈ ಮನೇಲಿ ಇರ್ತೀಯ. ಅದನ್ನು ಮೀರಿ ಬೇರೆ ಏನು ನಿರೀಕ್ಷೆ ಇಟ್ಕೋಬೇಡ. ಹಾಗಿದ್ರೆ ನಾನೆಲ್ಲ ಹೀಗೆ ಇರ್ಬೇಕು ಅಂತೀರಾ? ಹೌದು, ಇಷ್ಟೇನೆ. ಸೊಸೆ ಸೊಸೆ.